ಭಾರತ್ ಮತಾಕೆ. ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ, ಬಹುಶಃ ಈ ಭಾರತ ದೇಶದ ಇತಿಹಾಸದಲ್ಲಿ ಬಡವರು ಪರವಾಗಿರ್ತಕ್ಕಂಥ ಯಾವುದೇ ಒಂದು ಮುಖ್ಯಮಂತ್ರಿ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಂತ ಈ ಸಂದರ್ಭದಲ್ಲಿ ಹೇಳಿ, ನನ್ನ ತಂದೆ ಸಮಾನರು, ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಯಾವತ್ತೂ ಹಿಂದೆ ನೋಡಿಲ್ಲ, ಇನ್ನು ಮುಂದೆನೂ ನೋಡ್ಲಿಕ್ಕೆ ಆಗುತ್ತೋ ಇಲ್ಲ ಅಂತ ಗುರುತಿಲ್ಲ ಅಂತ ಒಂದು ಇತಿಹಾಸವನ್ನ ಕಾರ್ಯಕ್ರಮಗಳ ಕೊಟ್ಟಿರ್ತಕ್ಕಂಥ ನನ್ನ ಆತ್ಮೀಯರು, ನನ್ನ ತಂದೆ ಸಮಾನ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರು ಹಾಗೂ ಸ್ನೇಹಿತ ಮಿತ್ರರೇ, ವಿಶೇಷವಾಗಿ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಕಳೆದ 3 ತಿಂಗಳಿಂದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ, ಬಿಜೆಪಿಯ ಮುಖಂಡರುಗಳಿಗೆ ಬಹಳಷ್ಟು ಪ್ರಶ್ನೆಗಳನ್ನ ನಾವು ಕೇಳಿದೀವಿ. ಇಲ್ಲಿವರೆಗೆ ಪ್ರಹ್ಲಾದ್ ಜೋಶಿ ಸಾಹೇಬರು ಆಗ್ಲಿ ಅಥವಾ ಬಿಜೆಪಿಯ ಮುಖಂಡರುಗಳು ಯಾವುದೇ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇಲ್ಲ. ನಾವು ಪ್ರಶ್ನೆ ಬಹಳ ಕೇಳಿದ್ವಿ, ಯಾವ ನರೇಂದ್ರ ಮೋದಿ ಸಾಹೇಬರು ನನಗೆ ಕೇವಲ 100 ದಿನ ಕಾಲಾವಕಾಶವನ್ನು ಕೊಡಿ, ಹೊರದೇಶಿರ್ತಕ್ಕಂಥ ಕಪ್ಪಣ್ಣನ ತಂದು ಇಡೀ ಭಾರತೀಯರ ಬಡವರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ. ನನಗೆ ಅವಕಾಶ ಕೊಟ್ರೆ ವರ್ಷಕ್ಕೆ 2 ಕೋಟಿ ಯುವಕರಿಗೆ ಕೆಲಸ ಕೊಡ್ತೀನಿ, 10 ವರ್ಷಕ್ಕೆ 20 ಕೋಟಿ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು, ಬಿಜೆಪಿಯವರು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ವಿಶೇಷವಾಗಿ ಅಧಿಕಾರಕ್ಕೆ ಬಂದ್ರೆ ರೈತರು ಸಾಲ ಮನ್ನಾವನ್ನು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಅಧಿಕಾರಕ್ಕೆ ಬಂದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನದಿಗಳನ್ನ ಜೋಡಣೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಮಾತನಾಡ್ತಾ ಇಲ್ಲ. ವಿಶೇಷವಾಗಿ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಬುಲೆಟ್ ಟ್ರೈನು ಅದ್ರ ಬಗ್ಗೆನೂ ಮಾತನಾಡ್ತಾ ಇಲ್ಲ. ಇವತ್ತು ಮಾತನಾಡ್ತಕ್ಕಂಥದ್ದು ಮುಸಲ್ಮಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ರಾಮ ಮಂದಿರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕಳೆದ 10 ವರ್ಷದಲ್ಲಿ ಹೇಳಿರ್ತಕ್ಕಂಥ ಸುಳ್ಳು, ಇವತ್ತು ಇಡೀ ವಿಶ್ವ ನೋಡ್ತಕ್ಕಂಥ ಒಂದು ಕೆಲಸ ಏನೇ ಮಾಡಿದ್ರೆ ಸನ್ಮಾನ್ಯ ಮನಮೋಹನ್ ಸಿಂಗ್ ಸಾಹೇಬರು ಅವರ ಅವಧಿಯಲ್ಲಿ 117 ಪ್ರೆಸ್ ಮೀಟ್ ಮಾಡಿದ್ರು. ಇಡೀ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಪ್ರಧಾನಮಂತ್ರಿ 10 ವರ್ಷದಲ್ಲಿ 1 ಪ್ರೆಸ್ ಮೀಟ್ ಮಾಡಲಾರ್ತಕ್ಕಂಥ ಯಾವುದೇ ಪ್ರಧಾನಮಂತ್ರಿ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಸಾಹೇಬ್ರಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು ಚಾಲೆಂಜ್ ಅನ್ನು ಮಾಡ್ತೀನಿ ಬಿಜೆಪಿ ಅವರಿಗೆ, ನರೇಂದ್ರ ಮೋದಿ ಸಾಹೇಬರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ, ನೀವು ಇಡೀ ವಿಶ್ವಗುರು ಆಗಿದ್ರೆ, ಇಡೀ ದೇಶವನ್ನು ಆರ್ಥಿಕ ಪರಿಸ್ಥಿತಿಯಿಂದ ಬಡತನವನ್ನು ನೀವು ನಿರ್ಮೂಲನೆ ಮಾಡಿದ್ರೆ ನೀವು ಮಾಧ್ಯಮ ಮುಖಾಂತರ ಓಟ್ ಕೇಳಬೇಡಿ, ನೀವು ಮಾಧ್ಯಮ ಮುಖಾಂತರದಲ್ಲಿ ಓಟ್ ಕೇಳಲಿಕ್ಕೆ ಹೋಗ್ಬೇಡಿ. ಯಾಕೆ ಇಷ್ಟು ಪಬ್ಲಿಸಿಟಿ ಬೇಕು ನಿಮಗೆ? ಯಾಕೆ ನಿಮಗೆ ಇಷ್ಟು ಪಬ್ಲಿಸಿಟಿ ಬೇಕು? ನೀವು ಕೆಲಸವನ್ನು ಮಾಡಿದ್ರೆ, ಬಡತನವನ್ನು ನಿರ್ಮೂಲನೆ ಮಾಡಿದ್ರೆ ನೀವಿಷ್ಟು ಪಬ್ಲಿಸಿಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನರೇಂದ್ರ ಮೋದಿ ಸಾಹೇಬರೇ ದಯಮಾಡಿ ಸುಳ್ಳು ಹೇಳತಕ್ಕಂಥ ನಿಂದಿರಿಸಿ, ಮೋದಿಜಿ ಜೂಟು ಮತ್ತು ಬೋಲೋ ಖುದಾಕೆ ಪಾಸ್ ಜಾನಾ ಹೇ, ನಾ ಹಾತಿ ಹೇ, ನಾ ಗೋಡಾ ಹೇ, ವಾ ಪೈದಲಿ ಜಾನಾ ಎಂದು ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾವ ನರೇಂದ್ರ ಮೋದಿ ಬಿಜೆಪಿ ಅವರು ಕಳೆದ 70 ವರ್ಷದಿಂದ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಕೇಳ್ತಾ ಇದಾರೆ. 1947 ಮಾಡಿರೋದು ಅಂಬೇಡ್ಕರ್ ಅವರು 2 ವರ್ಷದ 11 ತಿಂಗಳದ 17 ದಿನ ತೊಗಡಿ ದೇಶದ ಸಂವಿಧಾನವನ್ನು ಬರಲಿ, 1950 ಸಂವಿಧಾನ ಈ ದೇಶದಲ್ಲಿ ಲಾಗು ಆಯ್ತು. ಅವತ್ತು ಈ ದೇಶದ ಪ್ರಧಾನಮಂತ್ರಿ ವಿಶ್ವಗುರು ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಜನ್ಮತ್ಕೊಂಡ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 15 ವರ್ಷ 1965 ನೇರ ಅವರು ಮೊದಲನೇ ಫೈಯರ್ ಪ್ಲಾನು, 2 ಫ್ಲೈಯರ್ ಪ್ಲಾನು, 3ನೇ ಫೈಯರ್ ಪ್ಲಾನ್ ಮುಗಿಸಿ ಬಾಕರನಂಗಲ್, ಹರಿಕೋಡು, ಇವತ್ತು ಕೃಷ್ಣ ಸಾಗರ ಹೈಡ್ರೋ ಪ್ರಾಜೆಕ್ಟ್ ನನ್ನ ಮಾಡಿ ಸುಮಾರು 777 ಡ್ಯಾಮ್ ಅನ್ನು ಕಟ್ಟಿರ್ತಕ್ಕಂಥದ್ದು. ಯಾವ ನರೇಂದ್ರ ಮೋದಿ 19 ವರ್ಷ ಆಯಿತು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. 21ನೇ ವಯಸ್ಸು ನರೇಂದ್ರ ಮೋದಿ ಅವರಿಗೆ. 1971 ನಮ್ಮ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದಲ್ಲಿ ವಾರ್ ಮಾಡಿ 90,000 ಪಾಕಿಸ್ತಾನ ಆರ್ಮಿಯನ್ನ ಘುಟನೆ ಮೇಲೆ, ಮಣಕಾಲ ಮೇಲೆ ಮಣಿಸಿರ್ತಕ್ಕಂಥ ಈ ಭಾರತ ದೇಶ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. 1975 ಆರ್ಯಭಟ್ ಅವರು ಮೊದಲನೇ ಸ್ಯಾಟಲೈಟ್ ಪ್ರಾರಂಭ ಮಾಡಿದ್ರು. ಅವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 85 ವರ್ಷ. 84ನೇ ಇಸ್ವಿ 34 ವಯಸ್ಸು ನರೇಂದ್ರ ಮೋದಿ ಅವರಿಗೆ. ಆಪರೇಷನ್ ಮೆಗಾದೂತ್ ಅಂತ ಮಾಡಿ ಸುಮಾರು 6,400 ಮೀಟರ್ ಮೇಲೆ ಇವತ್ತಿರ್ತಕ್ಕಂಥ ವರ್ಲ್ಡ್ ನಲ್ಲಿ ಹೈಯೆಸ್ಟ್ ಟೆರೆನ್ ನಲ್ಲಿ ಯಾವುದೇ ಒಂದು ವಾರ ಆಗಿದ್ರೆ ಅದು ನಮ್ಮ ಭಾರತ ದೇಶದ ಸೈನಿಕರು ಮಾಡಿದ್ರು. ಆಗಿನ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಇದ್ರಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. 1990 ನಾವು ಇಂಡಸ್ಟ್ರಿ ಪಾಲಿಸಿ ತಂದು ಯಾವ ಸ್ವಾತಂತ್ರ್ಯ ಸಿಕ್ಕಾಗ 190 ಕೋಟಿ ಇರ್ತಕ್ಕಂಥ ಈ ದೇಶದ ಆದಾಯ, ಸ್ವಾತಂತ್ರ್ಯ ಸಿಕ್ಕಾಗ ಈ ದೇಶದಲ್ಲಿ ಚಪ್ಪಲಿ ಇರಲಿಲ್ಲ,
ಶಾಲೆ ಇರಲಿಲ್ಲ, ರಸ್ತೆಗಳು ಇರಲಿಲ್ಲ, ಆಸ್ಪತ್ರೆ ಇರಲಿಲ್ಲ, ಬಸ್ ಇರಲಿಲ್ಲ, ಸೈಕಲ್ ಇರಲಿಲ್ಲ. ಈ ದೇಶದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲಿರತಕ್ಕಂಥ ದೇಶ 190 crore ಆದಾಯವನ್ನ 2014 ಇಸ್ವಿಗೆ ನರೇಂದ್ರ ಮೋದಿ ಸರ್ಕಾರಕ್ಕೆ ನಾವು ಹಸ್ತಾಂತರ ಮಾಡಿದಾಗ 220 crore ವ್ಯವಹಾರ ಈ ದೇಶದಿತ್ತು. ಅದೇ ಸಂದರ್ಭದಲ್ಲಿ ಚೈನಾ ಸುಮಾರು $10 trillion ಇರತಕ್ಕಂಥ ಚೈನಾ ಇವತ್ತು 2024 ಇಸ್ವಿನಲ್ಲಿ ಇವತ್ತು $20 trillion ಆಗಿದೆ. ನಮ್ಮ ಇರತಕ್ಕಂಥ $2.2 trillion ಇವತ್ತು ದೇಶದ ಎಕಾನಮಿ ಇವತ್ತು $4 trillion ಆಗಲಿಲ್ಲ. ಇವತ್ತು ಬಾಂಗ್ಲಾದೇಶ 2014 ಇಸ್ವಿನಲ್ಲಿ ಸುಮಾರು 77,000 ಇರತಕ್ಕಂಥ GDP ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಎಕ್ಸ್ಪೆಂಡಿಚರ್ 230,000 ಆಗಿದ್ರೆ ನಮ್ಮ ಭಾರತ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಇರತಕ್ಕಂಥದ್ದು 187,000. ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಚರ್ಚೆ ಮಾಡ್ತಾ ಇಲ್ಲ ಬಂಧುಗಳೇ. ಇವತ್ತು ವಿಶೇಷವಾಗಿ ಯಾವ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ಮಾತನ್ನೆಲ್ಲ ಇವತ್ತು ನರೇಂದ್ರ ಮೋದಿ ಅವರು ಅದನ್ನ ಮಾತನಾಡ್ತಾ ಇಲ್ಲ. ಇವತ್ತು ಮಾತನಾಡ್ತಕ್ಕಂಥ ಮಾತು ಅವನು ಕೇಳ್ತಾ ಇದ್ರೆ ಇವತ್ತು ನಿಜಕ್ಕೂ ಈ ದೇಶದ ಪ್ರಧಾನಮಂತ್ರಿ ಈ ಮಟ್ಟದ ಮಾತುಗಳನ್ನ ಮಾತನಾಡಬಾರ್ದಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. BJP ಅವರು ಕೇಳ್ತಾ ಇದೀವಿ, ಯಾವ 2014 ಇಸ್ವಿನಲ್ಲಿ ಒಂದ್ ತೊಲೆ ಬಂಗಾರ 27,000 ಇತ್ತು? ಈ ದೇಶದ 2014 ಇಸ್ವಿನಲ್ಲಿ ಒಂದ್ ತೊಲೆ ಬಂಗಾರ 27,000 ಇತ್ತು, ಇವತ್ತು 73,000 ಇದೆ. 140 rupees ಇರ್ತಕ್ಕಂಥ ಟೀ ಪೌಡರ್ ಇವತ್ತು 280 rupees ಇದೆ. 30 rupees ಇರ್ತಕ್ಕಂಥ ಹಾಲು 54 rupees ಇದೆ. 400 rupees ಇರ್ತಕ್ಕಂಥ ಗ್ಯಾಸ್ ಸಿಲಿಂಡರ್ ಇವತ್ತು 1200 rupees ಇದೆ. ಎಲ್ಲ ಬೀಜ ಗೊಬ್ಬರ ಯಾವುದೇ ಒಂದು ನೀವು ತೋಳಿ ದಿನಸಿ ಸಾಮಾನುಗಳನ್ನ ತಗೊಳ್ಳಿ 200 times ಜಾಸ್ತಿ ಆಗಿರ್ತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿ ಅವರಾಗಿರ್ಲಿ BJP ಅವರು ಅದ್ರ ಬಗ್ಗೆ ಮಾತನಾಡ್ತಿಲ್ಲ. ಇವತ್ತು ಚೈನಾ ಸುಮಾರು 4,000 square kilometers ಒಳಗಡೆ ಬಂದಿದೆ. ಅದ್ರ ಬಗ್ಗೆ ನರೇಂದ್ರ ಮೋದಿ ಅವರಾಗಿರ್ಲಿ BJP ಅವರು ಮಾತನಾಡ್ತಲ್ಲ ಬಂಧುಗಳೇ. ಇವತ್ತು ವಿಶೇಷವಾಗಿ ನಾವು ಇವತ್ತು ನಮ್ಮ ಸರ್ಕಾರ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ವಿಶೇಷವಾಗಿ ಇವತ್ತು ಎರಡು ಬಹಳ ಈ ದೇಶ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಕಳೆದ 10 years ಎರಡು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಇನ್ವೆನ್ಷನ್ ಆಗಿರಲಿ ರಿಸರ್ಚ್ ಆಗಿರಲಿ 0 rupees ಖರ್ಚು ಮಾಡಿದ್ದಾರೆ. ಸ್ವಂತ ಪಬ್ಲಿಸಿಟಿನಲ್ಲಿ 6,500 crore ಖರ್ಚು ಮಾಡಿದ್ದಾರೆ. ಆದ್ರೆ ದೇಶದ ಇಡೀ ಪ್ರಪಂಚದಲ್ಲಿ 2nd place ಯಾವ್ದು ಭಾರತ ದೇಶ ಇದ್ರೆ ಬೀಫ್ ಎಕ್ಸ್ಪೋರ್ಟ್ ನಲ್ಲಿದೆ. ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಸಾಹೇಬರು ಮಾತನಾಡಂಗಿಲ್ಲ, ಯಾವ BJP ಮುಖಂಡ ಇದ್ರ ಬಗ್ಗೆ ಮಾತನಾಡಂಗಿಲ್ಲ. ಇವತ್ತು ಇಡೀ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ 2nd place ಭಾರತ ದೇಶ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಮುಖ್ಯಮಂತ್ರಿಗಳು ಮಾತನಾಡಿದ್ರೆ ಅದಕ್ಕೆ ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಇವತ್ತು ಕಳೆದ 10 years ಅವಧಿಯಲ್ಲಿ 16,00,000 crore ಉದ್ಯಮಿದಾರ ಸಾಲ ಮನ್ನಾ ಮಾಡಿದ್ದಾರೆ. ಯಾವ ನರೇಂದ್ರ ಮೋದಿ ಅವರು ರಾತ್ರೋರಾತ್ರಿ ಬಂದು 2016 15,50,000 crore ನೋಟು ರಾತ್ರೋರಾತ್ರಿ ಡಿಮಾನಿಟೈಸೇಷನ್ ಮಾಡಿ ರದ್ದು ಮಾಡಿ ಇದರಲ್ಲಿ 3,00,000 crore ನೋಟು ಕಪ್ಪಣ ಇದೆ, ಅದನ್ನ ಸರಿ ಇಡಬೇಕು, ಇಡೀ ದೇಶಕ್ಕೆ ಒಳ್ಳೇದು ಮಾಡ್ತೀನಿ, ಇದರಿಂದ ಭಯೋತ್ಪಾದನೆ ಮುಗಿಸ್ಬಿಡ್ತೀನಿ, ಇದರಿಂದ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ 3,00,000 crore ವಾಪಸ್ ಹೋಗಿದೆ, ಅದ್ರ ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ಟಬೇಕಾಗಿತ್ತು? 3,00,000 crore ಕಪ್ಪಣ ಇವತ್ತು ವಾಪಸ್ ಸಿಸ್ಟಮ್ಗೆ ಹೋಗಿ ಉದ್ಯಮಿದಾರರಾಗಿದೆ. ಯಾರು ರೈತರಿಗೂ ಅನುಕೂಲ ಆಗಿಲ್ಲ. 16% ಇರ್ತಕ್ಕಂಥ ಬಡ್ಡಿನಲ್ಲಿ ಕೊಡ್ತಕ್ಕಂಥ ಉದ್ಯಮಿದಾರರಿಗೆ 12% ಇಲ್ಲಿ ಬಡ್ಡಿ ಸಿಗ್ತಾ ಇದೆ. 15,50,000 crore ನೋಟ್ ಬ್ಯಾಂಕಿಗೆ ಹೋಯ್ತು. ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರ ಮಕ್ಕಳಿಗೆ 1 rupee ಬಡ್ಡಿನೂ ನಮಗೆ ಸಾಲ ಸಿಗ್ತಾ ಇಲ್ಲ ಬಂಧುಗಳೇ. ಅದು ಮನಗಂಡಂತ ನಮ್ಮ ಮುಖ್ಯಮಂತ್ರಿ ಅವರು ಇಡೀ ಭಾರತ ದೇಶದಲ್ಲಿ 3,00,000 2013-18 ಬಡ್ಡಿ ರಹಿತ ಸಾಲ, ಪುನಃ ನಮ್ಮ ಸರ್ಕಾರ ಬಂದ ತಕ್ಷಣ 5,00,000 ಬಡ್ಡಿ ರಹಿತ ಸಾಲವನ್ನು ಪ್ರಾರಂಭ ಇಡೀ ಭಾರತ ದೇಶದಲ್ಲಿ ಯಾರೇ ಮಾಡಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯರು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಕೇಂದ್ರದಲ್ಲಿ 72,000 crore ಸಾಲ ಮನ್ನಾ ಮಾಡಿದ್ವಿ, ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು 8,500 crore ಸಾಲ ಮನ್ನಾ ಮಾಡಿದ್ರು. ಹಂಗಾಗಿ ಇನ್ನ ಸಮಯದ ಅಭಾವದ ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ದಯಮಾಡಿ ವಿನೋದ ಶೆಟ್ಟಿ ಅವರು, ಒಬ್ಬರು ಯುವಕರಿದ್ದಾರೆ, ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೀವಿ. ಕಳೆದ 10 years ನಮ್ಮ ಸರ್ಕಾರದ ಯೋಜನೆಗಳು ವಿಶೇಷವಾಗಿ ಈ 5 ಅದರ ಜೊತೆಗೆ ಇಂದಿರಾ ಗಾಂಧಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲರ ಮಾಸಾಶನ ಆಗಿರ್ಬೋದು, ನಿಮಗೆ ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ 65 years ಮೇಲ್ಗಡೆ ಇದ್ರೆ 1,200 rupees ಗಂಡು, 1,200 rupees ಗಂಡಿಗೆ, 1,200 rupees ಹೆಣ್ಣಿಗೆ ಸಿಗುತ್ತೆ. ವಿಧವಾ ವೇತನ 800 rupees ಸಿಗುತ್ತೆ. ಸಂಧ್ಯಾ ಸುರಕ್ಷಾ 60-65 ಒಳಗಡೆ ಇದ್ರೆ 800 rupees ಸಿಗುತ್ತೆ. ಅಂಗವಿಕಲರ ಮಾಸಾಶನ 14,000 rupees ಸಿಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯ 5 ಶಕ್ತಿ ಕಾರ್ಯಕ್ರಮ, ಗೃಹಲಕ್ಷ್ಮಿ ಕಾರ್ಯಕ್ರಮ, ಗೃಹಜ್ಯೋತಿ ಕಾರ್ಯಕ್ರಮ, ಯುವನಿಧಿ ಕಾರ್ಯಕ್ರಮ,
ಅನ್ ಅಕ್ಕಿ ಬದಲೇ ದುಡ್ಡು ಕೊಡ್ತಕ್ಕಂಥದ್ದು ಈ ಐದು ಕಾರ್ಯಕ್ರಮ ಪ್ಲಸ್ ಈ ನಾಲ್ಕು ಕಾರ್ಯಕ್ರಮ ಸೇರಿದ್ರೆ ನಿಮಗೆ ದುಡ್ಡು ಮುಟ್ತಕ್ಕಂಥದ್ದು ಸುಮಾರು 8,000-10,000 ರೂಪಾಯಿ ದುಡ್ಡು. ನಮ್ಮ ಸರ್ಕಾರ ಇಂದಿರಾ ಗಾಂಧಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ನಿಮ್ಮ ಅಕೌಂಟ್ಗಳಿಗೆ ನೇರವಾಗಿ ದುಡ್ಡು ಬರ್ತಕ್ಕಂಥ ಕೆಲಸ ಯಾರೇ ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ಮಾಡಿದ ನಂತರ ಇಡೀ ಭಾರತ ದೇಶದಲ್ಲಿ ನೇರವಾಗಿ 60,000 ಕೋಟಿ ಬಡವರ ಅಕೌಂಟ್ಗೆ ದುಡ್ಡು ಹಾಕಂತ ಕೆಲಸ ಯಾರೇ ಮಾಡಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯ ಮಾಡಿದಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ಬಂಧುಗಳೇ, ಅದಾನಿ ಅವರ ಆದಾಯ 2014 ಇಸ್ವಿನಲ್ಲಿ $8 billion ಇತ್ತು. $8 billion ಅಂದ್ರೆ 64,000 ಕೋಟಿ. ಇವತ್ತು ಅದಾನಿ ಅವರ ಆದಾಯ $130 billion ಆಗಿದೆ, 11,00,000 ಕೋಟಿ. ಇವತ್ತು 11,00,000 ಕೋಟಿ ಅದಾನಿ ಅವರಿಗೆ ಕಳೆದ 10 ವರ್ಷದಲ್ಲಿ ಎಲ್ಲಿಂದ ಬಂತು? ಇದೇ ಪ್ರಹ್ಲಾದ್ ಜೋಶಿ ಸಾಹೇಬರು, ಅವರು ಮೈನಿಂಗ್ ಮಿನಿಸ್ಟರ್ ಇದ್ದಾರೆ, ಸುಮಾರು 450 billion ton ಆಗ್ತಕ್ಕಂಥ ಕೋಲ್ಗಳನ್ನ ಒಬ್ಬೇ ಒಬ್ಬ ವ್ಯಕ್ತಿ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಏರ್ಪೋರ್ಟ್ಸ್, ಪೋರ್ಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಎಲ್ಲ ಕಂಪನಿಗಳು ಇಡೀ ಭಾರತ ದೇಶದಲ್ಲಿ ಕಾಂಟ್ರಾಕ್ಟ್ಗಳನ್ನ ಇವತ್ತು ಅದಾನಿ ಅವರು ಕೊಡ್ತಾ ಇದ್ದಾರೆ. ಅವ್ರು 11,00,000 ಕೋಟಿ ಅಲ್ಲಿ ಕೊಟ್ರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ವರ್ಷಕ್ಕೆ 5,000, 5 ವರ್ಷಕ್ಕೆ 3,00,000 ಕೋಟಿ ಬಡವರಿಗೆ ಮುಗಿಸ್ತಕ್ಕಂಥ ಕೆಲಸ ಯಾರೇ ಮಾಡ್ತಾ ಇದ್ರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡ್ತಾರೆ. ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮಹಾಜನತೆಗೆ ನನ್ನ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ. ವಿನೋದ ಶೆಟ್ಟಿ ಅವರು ಯುವಕರಿದ್ದಾರೆ, ಇವತ್ತು ನಾನು ಅವ್ರ ಜೊತೆಗೆ ಇದ್ದೀನಿ. ವಿನಯ್ ಕುಲಕರ್ಣಿ ಅವರಿದ್ದಾರೆ, ಪ್ರಸಾದ್ ಅಬ್ಬಾಯಿ ಅವರಿದ್ದಾರೆ, ಕೋನ್ ರೆಡ್ಡಿ ಅವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ವಿನೋದ ಶೆಟ್ಟಿ ಅವ್ರ ಜೊತೆ ಇದ್ದಾರೆ. ಕೊನೆಯದಾಗಿ ನಮ್ಮ ಕೇಂದ್ರದ 5 ಕಾರ್ಯಕ್ರಮಗಳು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅದ್ರ ಬಗ್ಗೆ ನಿಮಗೆ ವಿಶೇಷವಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಿಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ, ಕಳೆದ 10 ತಿಂಗಳಿಂದ ನಮ್ಮ ಸರ್ಕಾರ ಎಲ್ಲ ಭಾಗ್ಯಗಳ ಸರ್ದಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಿಮ್ಮ ಮನೆಗಳಿಗೆ ಮುಟ್ಟಿಸಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮುಗಿದೊಮ್ಮೆ ಕಳೆದ 10 ತಿಂಗಳಿಂದ ಈ ಭಾಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಮ್ಮ ಮನೆ ಮನೆಗೆ ಮುಟ್ಟಿಸಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದೇ ಒಂದು ಮಾತು, ಯಾವ ಕಳಸಾ ಬಂಡೋರಿ ಹಾಗೂ ಮಾದಾಯ, ಕಳಸಾ ಬಂಡೋರಿ ಹಾಗೂ ಮಾದಾಯ ಕಳೆದ 20 ವರ್ಷದಿಂದ ಪ್ರಹ್ಲಾದ್ ಜೋಶಿ ಅವರು ಒಂದು ದಿವಸನೂ ಪಾರ್ಲಿಮೆಂಟ್ ನಲ್ಲಿ ಮಾತನಾಡಿಲ್ಲ. ಯಾವ ವಿಶ್ವಗುರು ಪ್ರಧಾನಮಂತ್ರಿ ರಷ್ಯಾ ವಾರ್ನ ಯುಕ್ರೇನ್ ವಾರ್ನ ನಿಂದಿಸಿದ್ರು ಅಂತ ಹೇಳ್ತಾರೆ. ರಷ್ಯಾ ಹಾಗೂ ಯುಕ್ರೇನ್ ವಾರ್ನ ನಿಂದಿಸಿರ್ತಕ್ಕಂತ ವಿಶ್ವಗುರು ಗೋವಾದಲ್ಲಿ ಅವ್ರದೇ ಅಧಿಕಾರ ಇದೆ, ಮಹಾರಾಷ್ಟ್ರದಲ್ಲಿ ಅವ್ರದೇ ಅಧಿಕಾರ ಇದೆ, ಕರ್ನಾಟಕದಲ್ಲಿ ಅವ್ರದೇ ಸರ್ಕಾರ ಇತ್ತು, ಆದ್ರೆ ಒಂದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ ಆಗ್ಲಿಲ್ಲ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಅಧಿಕಾರ ಬಂದ ತಕ್ಷಣ ನಾವು ಟೆಂಡರ್ ಅನ್ನು ಕರೆದಿದ್ದೇವೆ, ನಾಳೆ ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ರೆ ಕಳಸಾ ಬಂಡೂರಿ ಕಾರ್ಯಕ್ರಮ ಚಾಚು ತಪ್ಪದೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಇಲ್ಲಿ ಸೇರಿರ್ತಕ್ಕಂಥ ಮಹಾಜನತೆಯಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರ ದಯಮಾಡಿ ಕೈ ಎತ್ತರಿ, ಎಲ್ಲರ ಕೈ ಎತ್ತರಿ. May 7 ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ವಿನೋದ ಶೆಟ್ಟಿಗೆ ತಮ್ಮೆಲ್ಲ ಆಶೀರ್ವಾದ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.